ಹಳ್ಳಿ ಮತದಾರರ ಸೆಳೆಯಲು ವಿವಿಧ ಪಕ್ಷಗಳ ಕಸರತ್ತು ಗ್ರಾಮೀಣ ಭಾಗದತ್ತ ಅಭ್ಯರ್ಥಿಗಳ ಹೆಜ್ಜೆ ಲಿಂಗಸ್ಗೂರು ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗಗಳಲ್ಲಿ ರಾಜಕೀಯ ನಾಯಕರು ಹಾಗೂ ಅವರ ಬೆಂಬಲಿಗರ ದಂಡು ಹಳ್ಳಿಗಳಲ್ಲಿ ಬೀಡುಬಿಟ್ಟು ಗ್ರಾಮೀಣ ಜನರ ಮತ ಸೆಳೆಯಲು ಯತ್ನಿಸುತ್ತಿದ್ದಾರೆ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ದಿನ ಮುಗಿದಿದ್ದು ಪಕ್ಷದ ಸ್ಥಳೀಯ ಪ್ರಮುಖರ ಜೊತೆ ಮತದಾರರ ಮನೆ ಮನೆಗೆ ಹೋಗುತ್ತಿರುವ ಅಭ್ಯರ್ಥಿಗಳು ಆಯಾ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಭರವಸೆಯನ್ನ ನೀಡಿ ಮತಯಾಚಿಸುತ್ತಿದ್ದಾರೆ ಕಾಂಗ್ರೆಸ್ ಶಾಸಕ ಡಿಎಸ್ ಹೂಳಗೇರಿ ಜೆಡಿಎಸ್ನ ಸಿದ್ದು ಬಂಡಿ ಬಿಜೆಪಿಯ ಮಾನಪ್ಪ ವಜ್ಜಲ್ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿ ಆರ್ ರುದ್ರಯ್ಯ ಸೇರಿ ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇವರೆಲ್ಲರೂ ಮತಯಾಚನೆ ಆರಂಭಿಸಿದ್ದು ತಮ್ಮ ಬೆಂಬಲಿಗರ ಜೊತೆ ಕ್ಷೇತ್ರ ಪ್ರವಾಸ ನಡೆಸುತ್ತಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಬೀಡುಬಿಟ್ಟು ಬೆಳ್ಳಂಬೆಳೆಗೆ ಚಹಾ ತಿಂಡಿಗೆ ಮತದಾರರ ಮನೆಗೆ ತೆರಳುವ ದೃಶ್ಯ ಸಾಮಾನ್ಯವಾಗಿದೆ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ಸಿಬ್ಬಂದಿ ಮಟ್ಟದ ಪದಾಧಿಕಾರಿಗಳ ಸಭೆ ನಡೆಸಿದ್ದಾರೆ ಅಲ್ಲಿ ಪ್ರಮುಖರನ್ನ ನೇಮಿಸುವ ಕಾರ್ಯ ಮಾಡುತ್ತಿದ್ದಾರೆ ವಿವಿಧ ವಿಭಾಗಗಳ ಪ್ರಮುಖರ ಜೊತೆ ಮಾತುಕತೆ ನಡೆಸಿದ್ದು ಗೆಲುವಿಗಾಗಿ ಶ್ರಮಿಸುತ್ತಿದ್ದಾರೆ ಇದರ ಜೊತೆಗೆ ಹಳ್ಳಿಗಳಿಗೆ ತೆರಳಿ ಮತ ಕೇಳುತ್ತಿದ್ದಾರೆ ವಿವಿಧ ಪಕ್ಷಗಳ ಕಾರ್ಯಕರ್ತರು ತಮ್ಮ ಪಕ್ಷಗಳಿಗೆ ಸೇರ್ಪಡೆಯಂತ ಕಾರ್ಯಕ್ರಮ ರೂಪಿಸಿ ಪಕ್ಷ ಬಲವರ್ಧನೆ ಮಾಡುತ್ತಿದ್ದಾರೆ ಮುದುಗಲ್ ಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳ ಕಚೇರಿಗಳು ತೆರೆದಿದ್ದು ಪಕ್ಷದ ವಿವಿಧ ಕಾರ್ಯ ಚಟುವಟಿಕೆ ನಡೆಸಲು ಕಾರ್ಯಕರ್ತರಿಗೆ ಮುಕ್ತ ಅವಕಾಶ ನೀಡಿದ್ದಾರೆ ಕಚೇರಿಗಳು ಕಾರ್ಯಕರ್ತರಿಂದ ತುಂಬಿರುತ್ತದೆ ಕ್ಷೇತ್ರದಲ್ಲಿ ಸದ್ಯ ಗರಿಷ್ಠ ಉಷ್ಣಾಂಶದ ಪ್ರಮಾಣವು ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಟಿದೆ ಬಿಸಿಲಿನ ತಾಪ ಹೆಚ್ಚುತ್ತಲೇ ಇದೆ ಮಧ್ಯಾಹ್ನದ ಹೊತ್ತು ಮನೆಗಳಿಂದ ಹೊರಗೆ ಕಾಲಿಡಲು ಜನರು ಹೆದರುವಂತೆ ಆಗಿದೆ ಇಂತಹ ಹೊತ್ತಿನಲ್ಲಿಯೂ ಪ್ರಚಾರದ ಭರಾಟೆ ಜೋರಾಗಿದೆ ಬಿಸಿಲಲ್ಲಿ ಬೆವರಳಿಸುತ್ತಲೇ ಕಾರ್ಯಕರ್ತರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ದಿನವಿಡೀ ಪ್ರಚಾರ ಮಾಡಿ ಬಟ್ಟೆಯೆಲ್ಲ ಬೆವರಿನಲ್ಲಿ ತೋಯುತ್ತಿದೆ ಮುಖವೆಲ್ಲ ಕಪ್ಪಾಗಿದೆ ಆಗಾಗ್ಗೆ ನೀರು ಎಳ್ನೀರು ಸೇರಿ ಇನ್ನಿತರ ತಂಪು ಪಾನೀಯಗಳು ಕುಡಿದು ದಣಿವಾರಿಸಿಕೊಳ್ತಿದ್ದಾರೆ ಬಿರುಬಿಸಿಲಿನ ಹಿನ್ನೆಲೆಯಲ್ಲಿ ಮನೆ ಮನೆ ಪ್ರಚಾರದ ಸಮಯದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಏಳಕ್ಕೆಲ್ಲ ಮನೆ ಬಿಟ್ಟು ಹತ್ತು ಹನ್ನೊಂದರವರೆಗೆ ಮನೆ ಮನೆ ಸುತ್ತಿ ಕರಪತ್ರ ಹಂಚುವ ಕಾರ್ಯಕರ್ತರು ಮಧ್ಯಾಹ್ನ ವಿಶ್ರಾಂತಿ ಪಡಿತಿದ್ದಾರೆ ಸಂಜೆ ನಾಲ್ಕಕ್ಕೆ ಮತ್ತೆ ಪ್ರಚಾರ ಆರಂಭಿಸಿ ರಾತ್ರಿ ಎಂಟು ಒಂಬತ್ತು ಗಂಟೆಯವರೆಗೂ ಮತ್ತೆ ಮನೆ ಮನೆ ಸುತ್ತಾಟ ನಡೆದಿದೆ ಮತ್ತೊಂದೆಡೆ ಕಾರ್ಯಕರ್ತರ ಹಾಗೂ ಸ್ಥಳೀಯ ಮಟ್ಟದ ಮುಖಂಡರ ಪಕ್ಷಾಂತರ ಪರ್ವವು ಜೋರಾಗಿ ನಡೆಯುತ್ತಿದೆ ಬಿಜೆಪಿ ಅಭ್ಯರ್ಥಿ ಮಾನಪ್ಪ ವಜ್ಜಲ್ ಅವರು ಪಟ್ಟಣದ ಹನ್ನೊಂದನೇ ವಾರ್ಡ್ನ ವಿವಿಧ ಪಕ್ಷದ ಕಾರ್ಯಕರ್ತರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿದ್ದ ಬೆನ್ನಲ್ಲೇ ಜೆಡಿಎಸ್ ಅಭ್ಯರ್ಥಿ ಸಿದ್ದುಬಂಡಿ ಲೆಕ್ಕಿಹಾಳ ನರಕಲದಿನ್ನಿ ಹಲ್ಕಾವಟಗಿ ಉಪ್ಪಾರನಂದಿಹಾಳ ಕೇರವಾಡಗಿ ವ್ಯಾಕಾರನಾಳ ಮರಳಿ ಜನತಾಪುರ ಗ್ರಾಮದ ವಿವಿಧ ಪಕ್ಷದ ಕಾರ್ಯಕರ್ತರನ್ನ ಜೆಡಿಎಸ್ ಸೇರ್ಪಡೆ ಮಾಡಿಕೊಂಡ್ರು ನಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಶಾಸಕ ಹುಲ್ಗೇರಿ ಬಿಜೆಪಿಯ ಗೋವಿಂದ ನಾಯ್ಕ ರಾಜಾ ಶ್ರೀನಿವಾಸ್ ನಾಯ್ಕ ಸೇರಿದಂತೆ ಇನ್ನಿತರರ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಸದ್ಯದಲ್ಲೇ ವಿವಿಧ ಪಕ್ಷಗಳಿಂದ ಸಮಾವೇಶ ಆಯೋಜನೆಗೆ ಸಿದ್ಧತೆ ನಡೆದಿದೆ ಇಂತಹ ಸಮಯದಲ್ಲಿ ಜನರನ್ನ ಮನೆಯಿಂದ ಹೊರಗೆ ಕರೆತಂದು ಶಾಮಿಯಾನಗಳ ನೆರಳಿನಲ್ಲಿ ಕೂರಿಸುವುದು ಅಭ್ಯರ್ಥಿಗಳಿಗೂ ಸವಾಲು ಆಗ್ತಾ ಇದೆ